ತುಮಕೂರಿನಲ್ಲಿ ಹೆಜ್ಜೇನು ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾನೆ. ಮೂವರ ಸ್ಥಿತಿ ಗಂಭೀರವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೊರಟಗೆರೆಯ ಇರಕಸಂದ್ರ ಕಾಲೋನಿಯಲ್ಲಿ ಈ ಘಟನೆಯಾಗಿದೆ. ಹುಲವಂಗಲ ಗ್ರಾಮದ ಕೃಷ್ಣಮೂರ್ತಿ ಮೃತ ವ್ಯಕ್ತಿ. ಪುಟ್ಟಸಂದ್ರದ ಸೋಮಣ್ಣ ಅನ್ನೋರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳು ಸೋಮಣ್ಣಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಕೊರಟಗೆರೆ ತಹಶೀಲ್ದಾರ್ ನಹೀದ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಹೆಜ್ಜೇನು ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾರೆ. ಮೂವರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೊರಟಗೆರೆಯ ಇರಕಸಂದ್ರ ಕಾಲೋನಿಯಲ್ಲಿ ಘಟನೆಯಾಗಿರೋದು. ಹುಲವಂಗಲ ಗ್ರಾಮದ ಕೃಷ್ಣಮೂರ್ತಿ ಮೃತ ವ್ಯಕ್ತಿ. ಪುಟ್ಟಸಂದ್ರದ ಸೋಮಣ್ಣ ಅನ್ನೋರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳು ಸೋಮಣ್ಣಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಕೊರಟಗೆರೆ ತಹಶೀಲ್ದಾರ್ ನಹೀದ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಘಟನಾ ಸ್ಥಳದ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ PSI ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹೆಜ್ಜೇನು ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾರೆ. ಇರಕಸಂದ್ರ ಕಾಲೋನಿ ಹತ್ರ ನಮಗೆ ಮಾಹಿತಿ ಬರುತ್ತೆ. ನಾವು ಗ್ರಾಮ ವಾಸ್ತವ್ಯದಲ್ಲಿ ಇದ್ದಾಗ ಮಾಹಿತಿ ಬರುತ್ತೆ, ಈ ಥರ ಜೇನುಹುಳ ಕಡಿದ್ಬಿಟ್ಟು ಸತ್ತೋಗಿದ್ದಾರೆ. ಸ್ಥಳಕ್ಕೆ ಬಂದಾಗ ಗೊತ್ತಾಗುತ್ತೆ ಇಬ್ಬರು ಆಲ್ರೆಡಿ ಸತ್ತೋಗಿದ್ದಾರೆ, ಒಬ್ಬರು ಸೀರಿಯಸ್ ಆಗಿದ್ದಾರೆ, ತುಮಕೂರಲ್ಲಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಪೆಟ್ರೋಲ್ ಬಂಕ್ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ. ಅವ್ರು ಸಂಜೆ ಅಷ್ಟೊಳಗೆ ಜೇನನ್ನು ಇದನ್ನು ತೆಗೆಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕಾಂಪನ್ಸೇಷನ್ ಬಗ್ಗೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್, ಫಾರೆಸ್ಟ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ 4 ಜನ ಬೇರೆ ಬೇರೆ ನಮ್ಮ ಸೀನಿಯರ್ ಲೆವೆಲಲ್ಲೆಲ್ಲ ಮಾತಾಡ್ತೀವಿ. ಕಾಂಪನ್ಸೇಷನ್ ಈವರೆಗೂ ಯಾವುದೂ ಇಲ್ಲ ಅಂತ ಮಾಹಿತಿ ಬಂದಿದೆ. ಬಟ್ ಆದರೂ ನಾವು ಒಂದು ರೈಟಿಂಗಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಒಬ್ಬರು ಮಾಜಿ ಸೆಕ್ರೆಟರಿ ಅಂತ ಮೇಡಮ್, ಒಬ್ಬರು ಮಾಜಿ ಸೆಕ್ರೆಟರಿ ಗ್ರಾಮ ಪಂಚಾಯತ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾವು ತೊಗೊಳ್ತೇವೆ. ಒಟ್ಟಲ್ಲಿ ನಾವು FIR ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಈ ಘಟನೆ ಎಷ್ಟೊತ್ತಿಗಾಯಿತು, ಎಕ್ಸಾಕ್ಟ್ ಆಗಿ ಹೇಗಾಯಿತು, ಜೊತೆಗೆ ಮೃತಪಟ್ಟಂತಹ ವ್ಯಕ್ತಿ ಯಾರು ಮಧು? ಖಂಡಿತವಾಗ್ಲೂ ಜಾನವಿ, ಏನು ಈ ಒಂದು ಹೆಜ್ಜೇನು ದಾಳಿ ನಡೆದಿರುವಂಥದ್ದು ಇದು ಇವತ್ತು ಸಂಜೆ ಸುಮಾರು ಒಂದು 5:30 ಇಂದ 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಏನು ಈ ಮೃತ ವ್ಯಕ್ತಿ ಇದ್ದಾರೆ, ಇವರು ತಮ್ಮ ಕೃಷ್ಣಮೂರ್ತಿ ಮೃತ ವ್ಯಕ್ತಿ ಏನು ಕೃಷ್ಣಮೂರ್ತಿ ಇದ್ದಾರೆ, ಅವರು ತಮ್ಮ ಜೊತೆ ಇದ್ದಂತ ಈ ಒಂದು ಜಯಪ್ರಕಾಶ್ ಅನ್ನೋರು ಹಾಗೆ ಶರತ್ ಇವ್ರ ಜೊತೆಗಳಲ್ಲಿ ತಮ್ಮ ಊರಿಗೆ ವಾಪಸ್ ಆಗ್ಲಿಕ್ಕೆ ಇರಕಸಂದ್ರ ಕಾಲೋನಿ ಬಳಿ ಇರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಬಳಿ ಇರ್ತಾರೆ. ಆ ಒಂದು ಪೆಟ್ರೋಲ್ ಬಂಕ್ ಬಳಿ ಇದ್ದಂತಹ ಮರದಲ್ಲಿ ಈ ಒಂದು 4-5 ಹೆಜ್ಜೇನು ಗೂಡುಗಳಿರುತ್ತೆ. ಆದ್ರೆ ಸಂಜೆ ಏಕಾಏಕಿ ಅವುಗಳು ದಾಳಿ ಮಾಡ್ಲಿಕ್ಕೆ ಶುರುವಾಗ್ತವೆ. ಆದ್ರೆ ಆ ಕೃಷ್ಣಮೂರ್ತಿ ಅವರ ಮೇಲೆ ಏನು ಈ ಒಂದು ಹೆಜ್ಜೇನು ದಾಳಿ ಆಗುತ್ತೆ. ಆದ್ರೆ ಅದರಿಂದ ಅವರು ತಪ್ಪಿಸಿಕೊಳ್ಳಲಾಗದೆ ಈಗ ಸಾವಿಗೆ ಶರಣಾಗಿರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಜೊತೆಗಿದ್ದಂತ ಮತ್ತೋರ್ವ ವ್ಯಕ್ತಿ ಏನು ಸೋಮಣ್ಣ ಇದ್ದಾರೆ, ಅವರಿಗೆ ಗಂಭೀರವಾಗಿ ಈ ಒಂದು ದಾಳಿ ಆಗಿರೋದ್ರಿಂದ ಅವರ ಸ್ಥಿತಿ ಗಂಭೀರವಾಗಿರುವಂತದ್ದು. ಅವರಿಗೆ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು. ಜೊತೆಗೆ ಏನು ಅಂತಂದ್ರೆ ಇವರ ಜೊತೆ ಇದ್ದಂತ ಇನ್ನಿಬ್ಬರು ಅಂತಂದ್ರೆ ಸಂಕೇನಹಳ್ಳಿಯ ಜಯಪ್ರಕಾಶ್ ಮತ್ತೆ ಶರತ್ ಅನ್ನೋಂಥವ್ರಿಗೆ ಅವ್ರಿಗೂ ಕೂಡ ಹೆಜ್ಜೇನು ದಾಳಿಯಾಗಿದೆ. ಆದ್ರೆ ಅವರು ಸ್ವಲ್ಪ ಕಂಡೀಷನ್ ಚೆನ್ನಾಗಿರೋದ್ರಿಂದ ಅವ್ರನ್ನ ಕೊರಟಗೆರೆ ಆಸ್ಪತ್ರೆನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಏನು ಕೃಷ್ಣಮೂರ್ತಿ ಇದ್ರು, ಕೃಷ್ಣಮೂರ್ತಿ ಅಂದ್ರೆ ಸ್ವಲ್ಪ ಏಜ್ ಆಗಿರುವಂತ ಕಾರಣದಿಂದ ಅವರು ಓಡ್ಲಿಕ್ಕಾಗಿಲ್ಲ, ಅಲ್ಲಿಂದ ತಪ್ಪಿಸ್ಕೊಳ್ಲಿಕ್ಕಾಗಿಲ್ಲ. ಹಾಗಾಗಿ ಈ ಒಂದು ಹೆಜ್ಜೇನು ದಾಳಿಯಲ್ಲಿ ಈಗ ಸಾವಿಗೀಡಾಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಸ್ಥಳಕ್ಕೆ ಕೊರಟಗೆರೆ ತಹಶೀಲ್ದಾರ್ ಜೊತೆಗೆ ಕೊಳ್ಳಾಳ ಪೊಲೀಸ್ ಸ್ಟೇಷನ್ ನ ಸಬ್ ಇನ್ಸ್ಪೆಕ್ಟರ್ ಕೂಡ ಭೇಟಿಯನ್ನ ನೀಡಿ ಅವ್ರಿಗೇನಾದ್ರೂ ಒಂದು ಪರಿಹಾರವನ್ನ ಕೊಡ್ಲಿಕ್ಕಾಗತ್ತಾ, ಯಾವ್ಯಾವ ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಇದರಲ್ಲಿ ಬರ್ತವೆ, ಅವ್ರ ಜೊತೆ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡುವಂತ ಭರವಸೆಯನ್ನ ನೀಡಿದ್ದಾರೆ. ಆ ಸದ್ಯ ಈಗ ತುಮಕೂರಿನಲ್ಲಿ ಏನು ಚಿಕಿತ್ಸೆ ಪಡಿತಾ ಇದ್ದಾರೆ, ಅವರ ಸ್ಥಿತಿ ಕೂಡ ಈಗ ನಾರ್ಮಲ್ ಕಂಡೀಷನ್ ಬರ್ತಾ ಇದೆ. ಜಾನ್ವಿ, ಥ್ಯಾಂಕ್ ಯು ಮಧು ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.